ಈ ನಾಲ್ಕು ಜನ ಸ್ನೇಹಿತರು ತೀರ್ಥಳ್ಳಿಯಿಂದ ಬೆಂಗಳೂರಿಗೆ ಕೆಲಸ ಹುಡುಕೊಂಡು ಬಂದಿದ್ದಾರೆ. ಇವರು ತುಂಬಾ ಒಳ್ಳೆ ಹುಡುಗರು, ಯಾರ ತಂಟೆಗೂ ಹೋಗಲ್ಲ. ಇವ್ರಾಯ್ತು, ಇವ್ರ ಹಡ್ಬೆ ಬುದ್ಧಿ ಆಯ್ತು ಅಂತ ಇರ್ತಾರೆ. ಬನ್ನಿ, ಇವ್ರನ್ನ ನಾನು ಒಬ್ಬೊಬ್ರನ್ನಾಗೆ ಪರಿಚಯ ಮಾಡ್ಕೊಡ್ತೀನಿ. ಈಗ ಜಾತ್ರೆಯಲ್ಲಿ ಅಂತ ಇಂಟರ್ವ್ಯೂ ನನಗೆ ಗೊತ್ತಿಲ್ಲ ಕಣ. ಸರಿ ಕಣ, ಬರ್ತೀನಿ. ಹಾಂ, ಹುಷಾರಾಗೋಗ. ಹ್ಮ್, ಇವನ ಅಡ್ಡ ಹೆಸರು ತಮ್ಮಣಿ, ತುಂಬಾ ಮುಗ್ದ ಹುಡುಗ ಕಣ. ಇವನ ಅಡ್ಡ ಹೆಸರು ತೀರ್ಥಳ್ಳಿ ಹುಲಿ. ಹಾಗಂತ ಇವನು ಹುಲಿ ಅಲ್ಲ, ಹುಲಿ ವೇಷದ ಹಿಂದೆ ಓಡಾಡ್ತಾ ಇರೋ ಅನ್ಕಣ್ರಿ. ಇವನ ಅಡ್ಡ ಹೆಸರು ಜಾತ್ರೆ. ಇವನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಕಣ್ರಿ, ಯಾಕಂದ್ರೆ ಹೆಸರಲ್ಲೇ ಅರ್ಥ ಆಗಿ ಹೋಗುತ್ತೆ. ಇವನ ಅಡ್ಡ ಹೆಸರು ಮಾಣಿ. ಇವನು ತುಂಬಾ ಗಡಿಬಿಡಿ ಮನುಷ್ಯರಿ, ಆಳ್ಮೆನೇ ಇಲ್ಲ. ಸರಿ ಕಣ್ರಪ್ಪ, ಕೆಲಸ ಟೈಮ್ ಆಯ್ತು, ಬರ್ತೀನಿ. ಇವನ್ ವಾಲಿ ಕಳೀತು ಯತೀಶ. ಏ ತಿರ್ತಾಳೆ ಇವ್ಲಿ ಆಡ್ಬಾರ. ಹುಲಿ ಬಣ್ಣ ಮೆತ್ಕೊಂಡ್ ಬಂದ್ಬಿಟೈತೆ. ಈ ಪಾ ನೋಡ್ದಂಗೆ ಕೆಲಸ ಸಿಕ್ರೆ ಎಷ್ಟು ಚೆನ್ನಾಗಿರೋದ್ ಮಾರೆ. ಕೂತ್ಕೊಂಡಿರೋ ಜಾಗನೇ ಸರಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಕಣ. ಏ ನಿನ್ ಮುಕ್ಳೆ ಮುಚ್ಚ, ಏನಾಯ್ತಂತ ಸರಿಯಾಗಿ ಹೇಳ. ಅಲ್ಲ ಕಣ, ಇಂಟರ್ವ್ಯೂಗೆ ಹೋದೆ ಬೆಳಗ್ಗೆಯಿಂದ. ಮಧ್ಯಾಹ್ನ ಆದ್ರೂ ಒಬ್ರು ಕರೆದಿಲ್ಲ, ಸಾಕಾಗೋಯ್ತು, ಎದ್ ಬಂದೆ ಕಣ. ಹಾಗಾದ್ರೆ ಸೆಕ್ಯೂರಿಟಿ ಗಾರ್ಡ್ ಬಂದಿರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಇವನು ಕುಂಡ್ರಿಸ್ಬಿಟ್ಟು ಎಬ್ರಸ್ ಕಳ್ಸವ್ರೆ. ಅದ್ ಸಾಯ್ಲಿ ಮಾರ್ಯ, ನಿಂದೇನಾಯ್ತ ಇಂಟರ್ವ್ಯೂ ಜಾತ್ರೆ? ಸ್ಟೈಲ್ ಆಗಿ ಇಂಟರ್ವ್ಯೂಗೆ ಹೋದೆ ಆಗ. ಹ್ಮ್, ಚೆನ್ನಾಗಿರೋ ಹುಡುಗಿನೇ ಕುಂಡ್ರಿಸ್ಬಿಟ್ಟಿದಾರೆ ಇಂಟರ್ವ್ಯೂ ತಗೊಳಕ್ಕೆ. ಏನ್ ಬೇಕಾಗಿತ್ತು? ಇಂಟರ್ವ್ಯೂಗೆ ಬಂದಿದ್ದೆ. ನಿಮ್ ರೆಸ್ಯೂಮ್ ಕೊಡಿ. ರೆಸ್ಯೂಮ್ರಿ ಕೇಳಿದ್ ನಾನು, ಫಸ್ಟ್ ಟಿಕೆಟ್ ಅಲ್ಲ. ರೆಸ್ಯೂಮ್ ರೆಸ್ಯೂಮ್ ರೆಸ್ಯೂಮ್. ರೆಸ್ಯೂಮ್ ಹುಟ್ಟಾಯ್ದು. ನಿನ್ಗೆ ಹಾಕ್ಬೇಕದು. ಅಲ್ಲೋ ಕುತ್ಕೊಳ್ಳಿ. ಸರಿ ಆಯ್ತು. ಓ ಏನಿದು? ಇಂಟರ್ವ್ಯೂ ಕ್ವಶನ್ ಲೀಕ್ ಆಗಿದೆ. ತೋರ್ಸು ನಂಗು ಒಂಚೂರು. ಹಲೋ ಸರ್, ಒಬ್ರು ಇಂಟರ್ವ್ಯೂಗ್ ಬಂದಿದ್ದಾರೆ, ಕಳ್ಸ್ಕೊಡೋದಾ? ಎಸ್, ಅವ್ರನ್ನ ಒಳಗಡೆ ಕಳಿಸಿ. ಓಕೆ ಸರ್. ಮೂರ್ತಿ, ಮಿಸ್ಟರ್ ಮೂರ್ತಿ ಬಂದೆ. ಅಲ್ಲಿ ಕಾಣಿಸ್ತಿದ್ಯಲ್ಲ ರೂಮು, ಕಾಣಿಸ್ತು. ಅಲ್ಲೋಗಿ, ಜಾತ್ರೆಯಲ್ಲಿ ಕಡಲೆಕಾಯಿ ಮಾರೋ ಅಂತಾರ ಇದ್ದಾನೆ. ನಂಬರ್ ಗಿಂಬರ್ ಏನೋ ಬರ್ದವಡ. ಎಕ್ಸ್ಕ್ಯೂಸ್ ಮೀ. ಯೆಸ್. ಗ್ಲಾಸ್ ತೆಗ್ದ್ಬಿಟ್ಟು ಹೋಗ್ತೀರಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೊಟ್ಟೆ ಕೆಚ್ಚಿ ಹುಡುಗ. ಪ್ಲೀಸ್ ಸಿಟ್. ಸಿಟ್ಟ ನಾನ್ ಯಾಕೆ ಸರ್ ಸಿಟ್ ಮಾಡ್ಕೊಂಡ್ಲಿ? ಓ ಟೀ ಕುಡಿತಿದ್ದೀರಾ ಅಂತನಾ? ಪರವಾಗಿಲ್ಲ ಸರ್, ಕುಡೀರಿ, ನಾನೇನು ಸಿಟ್ ಮಾಡ್ಕೊಳಲ್ಲ. ನೀನ್ ರೆಸ್ಯೂಮ್ ಕೊಡಪ್ಪ. ಓ ರೆಸ್ಯೂಮ್. ನಿನ್ಗಿಲ್ ಕೆಲ್ಸ ಕೊಟ್ರೆ ಏನ್ ಮಾಡ್ತೀಯಾ? ಒಂದೊಳ್ಳೆ ಹುಡುಗಿನ ನೋಡಿ ಮದ್ವೆ ಆಗ್ತೀನಿ ಸರ್. ಹೋಗ್ಲಿ, ನಿನ್ ಗುರಿ ಏನು? ಯಾವ್ದಾದ್ರು ಒಂದೊಳ್ಳೆ ಕಾರ್ ತಗೋಬೇಕು ಅನ್ನೋದೇ ಸರ್ ನನ್ ಗುರಿ. ನಿನ್ ಆಫೀಸು? ಸರ್ ನಂಗೆ ಯಾವುದೇ ಕೆಟ್ಟ ಬಿಟ್ಟು ಇಲ್ಲ ಸರ್, ಒಳ್ಳೆ ಹುಡುಗ. ಇಂಟರ್ವ್ಯೂಗೆ ಈ ತರ ನಾ ಬರೋದು ಒಂದ್ ಡೀಸೆನ್ಸಿ ಇಲ್ವಾ? ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡ್ ಬಂದಿದ್ಯಲ್ಲ, ನಾನ್ ಸೆನ್ಸ್, ಗೆಟ್ ಲಾಸ್ಟ್. ಸರ್ ರೆಸ್ಯೂಮ್ ತಗೋ.
ಇದಲ್ಲ ಅದು ಇವನ್ಗೆ ರಣಗಿಣ ಹೊಡಿತೇನೆ. ಜಾತ್ರೆ 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 ಜಗಮ ಜಾತ್ರೆ. ತಮಣಿ ಸಾಕು ಮುಚ್ಚು ಬಾಯಿ, ನಿಂದೇನಾಯ್ತು ಹೇಳ್ ಸಾಯಿ. ಅದು ತೀರ್ಥಲ್ಲಿ ಹುಲಿ ನಿಂದೇನಾಯ್ತು ಅಂತ ಹೇಳೇ ಇಲ್ಲ ಮಾರಯ್ಯ. ತೀರ್ಥಲ್ಲಿ ಹುಲಿ ಇಳಿ ಹಿಡಿಯಕ್ ಹೋಗಿತ್ತು. ಸುಮ್ನೆ ಜಾತ್ರೆ, ನೀನ್ ಹೇಳ ಮಾರಯ್ಯ. ನಾನು ಇಂಟರ್ವ್ಯೂ ಹೋಗಿದ್ದೆ, ಒಳಗ್ ಕರೆದ್ರು. ಆಗ ನಂದೆಲ್ಲ ಆಯ್ತು. ಏನಪ್ಪ ತೀರ್ಥಲ್ಲಿ ಹುಲಿ ಎಲ್ಲ ಆಯ್ತಾ? ನಾವು ರೆಡಿ. ಅದೇನ್ ರೆಡಿನೋ ಏನೋ. ನಿನ್ ಪರ್ಸ್ ನೋಡಿದ್ರೆ ನಮ್ಮೆಲ್ಲರದು ಬಸ್ ಚಾರ್ಜ್ ಉಳಿತು ಅನ್ಸತ್ತೆ. ಅಯ್ಯೋ ಅದ, ಈ ಹುಡುಗಿರೆಲ್ಲ ಪರ್ಸ್ ನೋಡಿ ಬೀಳ್ತಾರೆ ಅಂತಿದ್ರು, ಅದಕ್ಕೆ ಪರ್ಸ್ ತುಂಬಾ ಕಾರ್ಡ್ಗಳನ್ನೇ ತುಂಬಿಕೊಂಡಿದ್ದೆ. ಬೆಂಗಳೂರಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಮತ್ತೂರ್ ಕೂಡ ಹೊಟ್ಟವೆ. ಅದೇನ್ ಮಾಡ್ತಾವೋ, ಅದೇನ್ ಬಿಡ್ತಾವೋ ಓಡಂಗಿಗಳು. ಹಲೋ, ಯಾಕೋ ಜಾತ್ರೆ ಏನಾಯ್ತಂತೆ? ಏನಾಯ್ತು? ಇಲ್ಲ ಓಕೆ ತಾನೆ. ಸರಿ ಕಣ್ರು, ನಾ ಹೋಗ್ಬರ್ತೀನಿ. ಸರಿ ಹೋಗ್ಬರ್ತೀನಿ. ಯಾಕೋ ಏನಾಯ್ತು ಏನಂತ ಹೇಳ್ಬಿಟ್ಟು ಹೋಗೋ. ಈ ತೀರ್ಥಳ್ಳಿ ಹುಲಿ ಬೆಂಗಳೂರಲ್ಲೇ ಉಳ್ಕೊಳ್ತಿದೆ ಅಂದ್ರೆ ಅದೇನೋ ಇದೆ, ಅದೇನೋ ಅಂತ ನೋಡೋಣ ಬನ್ನಿ. ಏನ್ ತೀರ್ಥಳ್ಳಿ ಹುಲಿ, ಇಂಟರ್ವ್ಯೂ ಹೊರಟಿದ್ಯಾ? ಹೌದು ಕಣ. ಇಲ್ಲಿ ಕನ್ನಡದವ್ರಿಗೆ ಕೆಲಸದಾಗ ಸ್ವಲ್ಪ ಕಷ್ಟನೇ ಕಣ. ಯಾಕೋ? ಒಬ್ಬ ತಮಿಳವ್ನ ಮ್ಯಾನೇಜರ್ ಆದ್ರೆ ಇಡೀ ತಮಿಳವ್ರನ್ನ ಟೀಮ್ಗೆ ಹಾಕೊಂಡಿರ್ತ ಕಣ. ಅದೇ ಒಬ್ಬ ಹಿಂದಿಯವ್ನ ಮ್ಯಾನೇಜರ್ ಆದ್ರೆ ಅವನೇನ್ ಕಮ್ಮಿನಾ, ಅವನು ಕೂಡ ಹಿಂದಿಯವ್ರನ್ನೇ ಹಾಕೊಂಡಿರ್ತಾನೆ ಜಾಸ್ತಿ. ಆದ್ರೆ ನಮ್ ಕನ್ನಡದವ್ರ ಹಂಗಲ್ಲ, ಕನ್ನಡದವ್ರನ್ನ ಬಿಟ್ಟು ಈರ ಬರೋರ್ನೆಲ್ಲ ಭೇದ ಭಾವ ಮಾಡದೆ ಸೇರಿಸ್ಕೊಂಡಿರ್ತಾನೆ, ಗೊತ್ತಾ? ಹೌದು ಅಸರಿ ಕಣ. ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತಿದ್ದೆ, ಕೆಲವು ಅಂಗಡಿ ಕಂಪ್ನಿ ಹೆಸರುಗಳನ್ನ ಇಂಗ್ಲಿಷಲ್ಲಿ ಹಾಕಿರ್ತಾರೆ, ಇನ್ನೂ ಕೆಲವು ಅಂಗಡಿ ಕಂಪ್ನಿ ಹೆಸರುಗಳನ್ನ ಇಂಗ್ಲಿಷಲ್ಲಿ ಇಷ್ಟು ದೊಡ್ಡದ ಹಾಕ್ಬಿಟ್ಟು ಕನ್ನಡದಲ್ಲಿ ಮಾತ್ರ ಇಷ್ಟೇ ಚಿಕ್ಕದಾಗಿ ಹಾಕಿರ್ತಾರೆ. ನಮ್ಮ ಕನ್ನಡ ಹೋರಾಟ ಸಂಘದವರಿಂದ ಆಧಾರ ಉಳ್ಕೊಂಡಿದ್ದ ಚೂರು, ಇಲ್ಲ ಅಂದ್ರೆ ಅದು ಕಾಣಿಸ್ತಾ ಇರ್ಲಿಲ್ಲ. ಹೌದ್ ಕಣ, ಸರಿ ಕಣ. ಹೌದು, 10 ರೂಪಾಯಿ ಸಪ್ರೇಟ್ ಇಟ್ಕೋತಾವನೆ. ಒಂಟಿ ಕೊಡಿ. ಕೊಡಜ್ಜಿ, ಒಳ್ಳೇದಾಗ್ಲಿ. ಕೊಡಪ್ಪ ಚಿನ್ನ, ಒಳ್ಳೇದಾಗ್ಲಿ ಚಿನ್ನ. ಹೇ ಮಾಮಾ, ದುಡ್ಡು ಕೊಡು ಮಾಮಾ. ಏ ಹಾಗ ನೋಡ್ಬೇಡ ನೋಡು, ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅನ್ಸುತ್ತೆ, ಹೋಗೋ ಕೆಲ್ಸ ಆಮೇಲೆ ಒಳ್ಳೇದಾಗಲ್ಲ. ನಾತ್ರ ಚೇಂಜ್ ಇಲ್ಲ, 100 ರೂಪಾಯಿ ಅಷ್ಟೇ ಇರೋದು. ತಂದು ಕೊಡ್ತೀನಿ, ಬೇರೆ ದುಡ್ಡಿಲ್ಲ ನನ್ನ ಹತ್ರ. ಕೊಡೋ, ತಂದು ಕೊಡ್ತೀನಿ. ಏ ಬರ್ಬೇಕು ಮತ್ತೆ, ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ, ತಂದು ಕೊಟ್ಬಿಡ್ಬೇಕು. ಯಾರ ಕಾಯ್ತಿದ್ಯಾ? ಮಂಗಳಮುಖಿ ಬಂದಿದ್ಲು, 100 ರೂಪಾಯಿ ಚೈನ್ ತಗೋಬರ್ತೀನಿ ಅಂತ ಓದೋಳು, ಇನ್ನು ಬರಲೇ ಇಲ್ಲ. ಅವಳೆಲ್ಲಿ ಬರ್ತಾಳೆ? ಅವಾಗಲೇ ಓದ್ಲು, ಅದು ವಾಪಸ್ ಬರಲ್ಲ ಬಿಡು. ಇದ್ದಿದ್ದು 100 ರೂಪಾಯಿ ಅದನ್ನು ಕಿತ್ಕೊಂಡು ಹೋದಳಪ್ಪ. ಎಲ್ಲಿಗೆ ಸರ್? ಈ ಅಡ್ರೆಸ್ ಹೋಗೋಕೆ ಎಷ್ಟಾಗುತ್ತೆ ನೋಡಿ ಹೇಳಿ. ಒಂದು 50 ರೂಪಾಯಿ ಆಗುತ್ತಲ್ಲ ಹೋಗೋಕ್ಕೆ. ಸರ್ ಅಣ್ಣ ನೀವು ಹೋಗ್ಬಿಡಿ. ಏನ್ ಸರ್ ಬೆಳಗ್ಗೆ ನಿಮ್ದು ಬೋನಿ ಟೈಮಲ್ಲಿ? ಇಂಟರ್ವ್ಯೂ ಹೋಗ್ತಾ ಇದೆಯಲ್ಲ, ತಾಯಿ ಈಶ್ವರಿ ಒಳ್ಳೇದಾಗ್ಲಪ್ಪ ಕೆಲಸ ಸಿಗ್ಲಿ. ಎಲ್ಲ ಮಂಗಳ ಮುಖ್ಯರು ಒಂದೇ ತರ ಇರಲ್ಲ, ನಾವು ಕಷ್ಟಪಟ್ಟು ಗುರಿ ತಲುಪಕ್ಕೆ ಹೋಗ್ತೀವಿ, ಆದ್ರೆ ಇವ್ರೇನ್ ಮಾಡ್ಬೇಕು ಹೇಳಿ.
ಸರ್ ಇಂಟರ್ವ್ಯೂ ಬಂದಿದ್ದೆ. ರೆಸ್ಯೂಮ್ ಕೊಡಿ. ಅಲ್ಲೋ ಕೂತ್ಕೊಳ್ಳಿ. ಆಫೀಸ್ ಎಷ್ಟು ಚೆನ್ನಾಗಿದೆ, ನನಗೆ ಕೆಲಸ ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಇವನು ಯಾವನೋ ಬಂದ್ಬಿಟ್ನಲ್ಲಪ್ಪ, ನನಗೆ ಸಿಗತ್ತಾ ಇಲ್ವಾ, ಇನ್ನೂ ಎಷ್ಟೊತ್ತಪ್ಪ ಕಾಯಬೇಕು, ಕರೀರು ಬೇಗ, ಇನ್ನೂ ಎಷ್ಟೊತ್ತಾಗತ್ತೋ. ಏಯ್ ನೀನು ಎದ್ದೋದ ಅಂದಮೇಲೆ ಇಂಟರ್ವ್ಯೂ ಇರತ್ತಾ ಇಲ್ವಾ ಗೊತ್ತಾಗ್ತಿಲ್ವಲ್ಲ, ಯಾಕೋ ಟೈಮ್ ಪಾಸ್ ಮಾಡೋ ಥರ ಕಾಣಿಸ್ತಿದ್ದಾರೆ. ಕರೀರು ಇನ್ನೂ ಕರ್ದೇ ಇಲ್ಲಲ್ಲ ಇವರು, ಇವನು ಬೇರೆ ಎದ್ದೋದ, ಯಾರೂ ಕಾಣಿಸ್ತಾ ಇಲ್ಲ, ಯಾರು ಕಾಣಿಸ್ತಿಲ್ವಲ್ಲ. ಅವನು ಹೇಳ್ದಂಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಏನಾರು ಮಾಡಿಸ್ತಿದ್ದಾರ ನನ್ನ ಕೈಲಿ. ಯಾಕೋ ಹೋಗೋಣ. ಅಮ್ಮ ಹಲೋ. ಮಗ ಹೆಂಗಿದೀಯಪ್ಪ? ನಾನ್ ಚೆನ್ನಾಗಿದ್ದೀನಮ್ಮ. ಬೆಂಗಳೂರಿಗೆ ಯಾವಾಗ ಬಂದು ಕರ್ಕೊಂಡು ಹೋಗ್ತೀಯ ಮಗ? ಸರಿಯಾಗಿ ಊಟ ಮಾಡಿನಿ, ತುಂಬಾ ದಿವಸ ಆಗೋಯ್ತು, ಕೆಲ್ಸಕ್ ಹೋಗಕ್ಕೂ ಬಿಡ್ತಿಲ್ಲ, ಈಗ ಬೇರೆ ಒಡೆಯಕ್ ಶುರು ಮಾಡಿದ್ದಾರೆ. ನಾನು ಹೇಳಿಲ್ವಾ ನಿನ್ ಮಗ ನೋಡ್ಕೊಳಲ್ಲ ಅಂತ, ದೊಡ್ಡದಾಗಿ ಸವಾಲ್ ಹಾಕೋದಾ? ನೀನೇನು ಹೆದರ್ಕೋಬೇಡಮ್ಮ, ನಾನು ಹೇಳಿದ ಆ ದಿನದೊಳಗೆ ಕೆಲ್ಸ ಗಿಟ್ಟಿಸ್ಕೊಂಡು ನಿನ್ ಬೆಂಗಳೂರಿಗೆ ಕರ್ಕೊಂಡು ಬಂದೇ ಬರ್ತೀನಿ. ಅದೇನು ಬೇಕಾರಾಗ್ಲಿ ಈ ಕೆಲಸ ಮಾತ್ರ ಬಿಡಬಾರ್ದು, ಕೆಲಸ ಗಿಟ್ಟಿಸ್ಕೋಬೇಕು, ಅಮ್ಮನ ಬೆಂಗಳೂರಿಗೆ ಕರ್ಕೊಂಡು ಬರಲೇಬೇಕು. ನಾಳೆ ಬರಬೇಕಂತ ಸರ್ ಹೇಳಿದ್ದಾರೆ. ನಿಮ್ಮ ಸರ್ ಕನ್ನಡದವರ? ಕನ್ನಡದಲ್ಲೇ ಇಂಟರ್ವ್ಯೂ ಮಾಡ್ತಾರಾ? ಯಾ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಸರ್ ಕನ್ನಡದಲ್ಲಿ ಆನ್ಸರ್ ಮಾಡ್ಬೋದಾ? ಈ ಕನ್ನಡ ಭಾಷೆ ಚೋಡ್ಕೆ ದೂಸ್ರ ಭಾಷೆ ನೈ ಆದಾಯ ಕ್ಯಾ? ಸರ್ ನಮಗೆ ಎಲ್ಲ ಭಾಷೆ ಅರ್ಥ ಆಗುತ್ತೆ, ಹಾಗಂತ ಎಲ್ಲ ಭಾಷೆ ಕಲಿತು ಬೇರೆಯವ್ರ ಗುಲಾಮ್ರಾಗಕ್ಕೆ ನಾವೇನು ಬೇರೆ ರಾಜ್ಯದಲ್ಲಿಲ್ಲ, ನಮ್ಮ ರಾಜ್ಯದಲ್ಲಿದ್ದೀವಿ. ಏ ಕ್ಯಾ ಬಾತ್ ಕರೋ ಯಾರ್, ಇಫ್ ಯು ಡೋಂಟ್ ನೋ ಇಂಗ್ಲಿಷ್ ವೈ ಯು ಕೇಮ್ ಟು ದ ಇಂಟರ್ವ್ಯೂ, ಗೆಟ್ ಲಾಸ್. ಯಾಕೆ ಸರ್ ನಿಮಗೆ ಕನ್ನಡ ಬರಲ್ವಾ? ಕನ್ನಡ ಗೊತ್ತಿಲ್ಲ. ಮತ್ತೆ ಇಲ್ಲಿ ಹಾಕಿದ್ರ ಕರ್ನಾಟಕ ಬಿಟ್ಟು ಹೋಗ್ತಾರೆ. ಕನ್ನಡದವರೇ ಕನ್ನಡದಲ್ಲೇ ಇಂಟರ್ವ್ಯೂ ಮಾಡ್ತಾರೆ. ಹ್ಮ್ ಸರಿ. ಪುಟ ಪುಟ ಇಂಟರ್ವ್ಯೂ ಹೋಗ್ಬರ್ತೀನಿ ಕಣ. ಇವತ್ತು ಇಂಟರ್ವ್ಯೂ ಹೋಗ್ತಾ ಇದೀಯಾ? ಏ ಬಾಯ್ಲೆ, ಇಲ್ಲಿ ಜನರಲ್ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಜನರ ಬಗ್ಗೆ ನಾಲೆಡ್ಜ್ ಇರಬೇಕು. ಹೋಗ್ಬಾ ಒಳ್ಳೇದಾಗ್ಲಿ. ಹ್ಮ್ ಸರಿ ಕಣ. ಜಗಳ ಕಣ, ಏನೇ ನಿಂದು ಮನೇಲಿ ಒಂದ್ ಕಡೆ ಸುಮ್ಮನೆ ಕುತ್ಕೊಂಡಿರಕ್ಕಾಗಲ್ಲ ನಿನ್ಗೆ? ಯಾವಾಗ್ಲೂ ಯಾವಾಗ ನೋಡು ಅಕ್ಕ ಪಕ್ಕದ ಮನೆ ಹತ್ರ ಅಲ್ಗಿಚ್ಕೊಂಡು ಮಾತಾಡ್ಕೊಂಡೇ ಇರ್ತೀಯ. ಮತ್ತೆ ಬಂದ ನೀನು, ಬರ ಈ ಕಡೆ ಬಿಚ್ ಸಾಯಿ. ಮತ್ತೆ ಬಂದ್ಯಾ? ಯಾವ ಕಾಯಿಲೆ ಬೇಕಾದ್ರೂ ಔಷಧಿ ಸಿಗತ್ತೆ, ಆದ್ರೆ ಅನ್ಮಾನ ಅನ್ನೋ ಕಾಯಿಲೆಗೆ ಔಷಧಿ ಸಿಗಲ್ಲ. ಇದೇ ನವೆಂಬರ್ 1 ಕೆಲಸ ಗಿಟ್ಟಿಸ್ಕೊಂಡು ಅಮ್ಮನ ಈ ಜೈಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತನಕ ಅಮ್ಮನ ಮೇಲೆ ಕೈ ಎತ್ಬೇಡ, ಹೊಡಿಬೇಡ. ಆಯ್ತು ನೋಡೋಣ. ಕೂತ್ಕೋಬೇಡ್ರಿ.
ನಿನ್ನೆಯಿಂದ ಕೂತ್ಕೊಂಡೆ ಕಾಯ್ತಾ ಇದ್ರಲ್ಲ, ಅದಕ್ಕೆ ಕೂತ್ಕೋಬೇಡಿ ಅಂದೆ. ನೀವು ನಮ್ಮ ಕಂಪ್ನಿಗೆ ಆಯ್ಕೆ ಆಗಿದ್ದೀರಿ, ಬಂದು ಕೆಲಸ ಮಾಡೋದು ಬಾಕಿ ಅಷ್ಟೆ. ಇದೆಲ್ಲ ನಿಜಾನಾ? ಓಹ್, ಆಶ್ಚರ್ಯ ಆಗ್ತಾ ಇದೆಯಾ? ಒಬ್ಬ ಕೆಲಸಗಾರನಿಗೆ ಕೆಲಸದಲ್ಲಿ ಒತ್ತಡ, ಬೈಗುಳ, ಅವಮಾನ, ನಿಂದನೆ ಎಲ್ಲ ಇರುತ್ತೆ. ಅದಕ್ಕೆಲ್ಲ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಆ ತಾಳ್ಮೆನ ನಾನು ನಿಮ್ಮಲ್ಲಿ ಕಂಡೆ ನಿನ್ನೆಯಿಂದ. ಸರಿ, ನೀವು ಊರಿಂದ ಬೆಂಗಳೂರಿಗೆ ಬಂದಿದ್ದೀರಿ. ಬೆಂಗಳೂರು ಎಲ್ಲರ ಆಶ್ರಯ ತಾಯಿ, ಎಲ್ಲರನ್ನ ಕರೆದು ತನ್ನ ತೆರಿಗೆ ಹಾಕೊಳ್ಳುತ್ತೆ. ಹಾಗೆ ನಿಮ್ಮನ್ನು ನನ್ನ ಮೂಲಕ, ನನ್ನ ಕಂಪ್ನಿಯ ಮೂಲಕ ನಿಮ್ಮನ್ನು ಸೆರೆಗೆ ಹಾಕೊಂಡಿದೆ, ಬದುಕೊಟ್ಟಿದೆ, ನಿಮ್ಗೊಂದು ಬೆಳಕು ಕೊಟ್ಟಿದೆ, ನಿಮ್ಗೊಂದು ಬಾಳು ಕೊಟ್ಟಿದೆ. ಅದಕ್ಕೆ ಪ್ರತಿಯಾಗಿ ನೀವು ಬೆಂಗಳೂರಿಗೆ ಏನು ಕೊಡ್ತೀರಿ ಸರ್? ಈ ಬೆಂಗಳೂರಲ್ಲಿ ನಾನು ಕನ್ನಡ ಬೆಳೆಸ್ತೀನಿ ಸರ್. 2,500 ವರ್ಷಗಳಷ್ಟು ಇತಿಹಾಸವುಳ್ಳ ಶಾಸ್ತ್ರೀಯ ಭಾಷೆ ಕನ್ನಡವನ್ನು ನಾವೇನು ಬೆಳೆಸೋಕ್ಕಾಗಲ್ಲ ರೀ. ನಾವು ಅದನ್ನ ಬಳಸಬೇಕು. ಕನ್ನಡ ಭಾರತದ, ಬಹುಶಃ ಪ್ರಪಂಚದ ಏಕೈಕ ಭಾಷೆ. ಎಂಥದಪ್ಪ ಅಂದರೆ, ಮಾತಾಡೋ ಹಾಗೆ ಬರೆಯೋ ಅಂಥ, ಬರೆಯೋ ಹಾಗೆ ಮಾತಾಡೋ ಅಂಥ ಎಲ್ಲ ಅನುಕೂಲತೆಗಳಿರೋ ಅಂಥ ಅಪರೂಪದ ಏಕೈಕ ಭಾಷೆ ಕನ್ನಡ. ಅದನ್ನು ನಾವು ಬಳಸಬೇಕು, ನಮ್ಮ ಉಸಿರಾಗಿಸ್ಕೊಳ್ಬೇಕು ಕನ್ನಡನ. ಹಾಗಾಗಿ ನಾವು ಕನ್ನಡನ ಬಳಸ್ಬೇಕಷ್ಟೇ. ನಮ್ಮ ಹಿರಿಯರು ಕನ್ನಡಕ್ಕೆ ಅರ್ಶನ ಕುಂಕುಮನ ಯಾಕೆ ಕೊಟ್ರು ಹೇಳಿ? ಮಾ ರಾಮಮೂರ್ತಿ ಅವ್ರನ್ನ ನೀವು ಬೆಂಗಳೂರಲ್ಲಿ ಇರೋ ಅಷ್ಟು ದಿನ ನೆನ್ಕೋಬೇಕು. ಕನ್ನಡದ ಬಾವುಟವನ್ನು ಕೊಟ್ಟಂಥ ಪುಣ್ಯಾತ್ಮ ಮಾ ರಾಮಮೂರ್ತಿ. ಅದರಲ್ಲಿ ಅರ್ಶನ ಕುಂಕುಮ ಇರಬೇಕು ಅಂತ ಅದು ಯಾವ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಯೋಚನೆ ಕೊಟ್ಲೋ ಕಾಣೆ? ಅರ್ಶನ ಕುಂಕುಮ ನಮ್ಮೆಲ್ಲ ಹೆಂಗಳೆಯರ, ನಮ್ಮೆಲ್ಲ ತಾಯಂದಿರ, ನಮ್ಮೆಲ್ಲ ಸೋದರಿಯರ ಅದೊಂದು ವೈಭವ, ಅದೊಂದು ರಕ್ಷೆ. ಆ ಅರ್ಶನ ಕುಂಕುಮ ಇಟ್ಟಂಥ ಆ ತಾಯರನ್ನ ನಾವು ಹೇಗೆ ಗೌರವಿಸ್ತೀವೋ, ಯಾರದ್ದೇ ತಾಯಿ ಆದರೂ, ಯಾರದ್ದೇ ಸಹೋದರಿ ಆದರೂ, ನಮ್ಮದೇ ತಾಯಿ, ನಮ್ಮದೇ ಸಹೋದರಿ ಅಂತ ನಾವು ಹೇಗೆ ಗೌರವಿಸ್ತೀವೋ, ಹಾಗೆ ಅರ್ಶನ ಕುಂಕುಮ ಇಟ್ಟು ಮೆರೆತಿರತಕ್ಕಂಥ ನಮ್ಮ ಕನ್ನಡ ಬಾವುಟವನ್ನು, ನಮ್ಮ ಕನ್ನಡ ಭಾಷೆಯನ್ನು ನಾವು ಗೌರವಿಸ್ಬೇಕು, ನಾವು ಬೆಳೆಸ್ಬೇಕು, ನಾವು ಬಳಸ್ಬೇಕು, ನಾವು ಉಸಿರಾಗಿಸ್ಕೊಳ್ಬೇಕು. ನಮ್ಮ ಸ್ವಾಭಿಮಾನದ ಸಂಕೇತ ನಮ್ಮ ಕನ್ನಡ ಭಾಷೆ ಆಗಬೇಕು. ಹೌದು ಸರ್. ಆಯಿತು, ಈ ಸೋಮವಾರದಿಂದನೇ ನೀವು ಕೆಲಸಕ್ಕೆ ಬನ್ನಿ, ನೀವಿನ್ನು ಹೊರಡಬಹುದು. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಹೇಳ್ತಾ ಮಣ್ಣಿ. ಹಲೋ, ಇರ್ತಲ್ಲಿ ಹೋಲಿ, ಎಲ್ಲಿದ್ಯೋ? ನಾನು ಬೆಂಗಳೂರಲ್ಲಿ ಇದ್ದೀನಿ ಕಣ. ಕೆಲಸ ಸಿಕ್ತೇನೋ? ಹ್ಞೂ ಕಣ, ಸಿಕ್ತು. ಆ ಸುಡ್ಗಡಲ್ಲಿ ಮನುಷ್ಯ ತೊಳ್ಗರ ಆ ಜಾಗದಲ್ಲಿ ನಿನಗೆ ಕೆಲಸ ಸಿಕ್ತೇನೋ? ಅದೇಂಗೋ ಮಾರಯ್ಯ. ನೋಡ್ತಾ ಮಣ್ಣಿ, ಬೆಂಗಳೂರು ನಮಗೆ ಅಡ್ಜಸ್ಟ್ ಆಗಲ್ಲ, ನಾವು ಬೆಂಗಳೂರಿಗೆ ಅಡ್ಜಸ್ಟ್ ಆಗಬೇಕು. ಎಷ್ಟೋ ಜನ ಕನ್ನ ಕೊಟ್ಟ ಈ ಬೆಂಗಳೂರು ನಮಗೆ ಕೊಡಲ್ವೇನ? ಕರೆನ್ಸಿ ಬೇರೆ ಇಲ್ಲ, ಪುರಿ ಬೇರೆ ಕರೀದೈತೆ. ಇನ್ನೊಂದ್ಸಲಿ ಮಾಡ್ತೀನಿ. ಸರಿ ಕಣ, ಮೊದಲು ಅಮ್ಮನ ಹೋಗಿ ಕರ್ಕೊಂಬರ್ಬೇಕು ಬೆಂಗಳೂರಿಗೆ. ಬಂದೆ ಮಗ. ನೀನೇ ನಾವು ಅಮ್ಮನ ಸಾಕದು, ನಾನು ನಾವು ಅಮ್ಮನ ಸಾಕ್ತೀನಿ. ಮನೆಯೊಳಗೆ ಏನಾದ್ರು ಇದ್ರೆ ಚೆಕ್ ಮಾಡ್ಕೋ. ನಿಂದು 1 ರೂಪಾಯಿ ಆಗಲಿ, ಆಸ್ತಿ ಆಗಲಿ ನನಗೆ ಬೇಡ. ಬಾ ಅಮ್ಮ, ಹೋಣ. ಗೆದ್ದವರ ಅನಿಸಿಕೆ ಅಭಿಪ್ರಾಯ ತಿಳ್ಕೊಳ್ಳೋ ಬದಲು ಸೋತವರ ಅನಿಸಿಕೆ ಅಭಿಪ್ರಾಯ ತಿಳ್ಕೊಂಡು ಅವರು ಮಾಡಿರೋ ತಪ್ಪನ್ನು ನಾವು ಮಾಡದೆ ಮುಂದೆ ನಡೆದ್ರೆ ಗೆಲುವು ಖಂಡಿತ. ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಕನ್ನಡ